ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾರಕವಾಗಿರುವ ಎತ್ತಿನಹೊಳೆ ಯೋಜನೆ ವಿರೋಧಿಸಿ ನೇತ್ರಾವತಿ ನದಿಯನ್ನ ಉಳಿಸುವ ಘೋಷವಾಕ್ಯದೊಂದಿಗೆ ಸಂಸದ ನಳಿನ್ ಕುಮಾರ್ ಕಟೀಲ್ ಹಾಗೂ ಮಾಜಿ ಶಾಸಕ ವಿಜಯಕುಮಾರ್ ಶೆಟ್ಟಿ ನೇತೃತ್ವದಲ್ಲಿ ಹಮ್ಮಿಕೊಂಡಿರುವ ಪಂಚತೀರ್ಥ ಸಪ್ತಕ್ಷೇತ್ರ ರಥಯಾತ್ರೆ ಇಂದಿನಿಂದ ಆರಂಭಗೊಂಡಿದೆ. ಸುಬ್ರಹ್ಮಣ್ಯದಲ್ಲಿ ಕುಮಾರಧಾರಿಯಿಂದ ತೀರ್ಥ ಸಂಗ್ರಹಿಸಿ ಕಲಶಕ್ಕೆ ತುಂಬಿಸುವ ಮೂಲಕ ರಥಯಾತ್ರೆಗೆ ಚಾಲನೆ ನೀಡಲಾಗಿದೆ. ಬಳಿಕ ಕಡಬ ನೆಲ್ಯಾಡಿ ಕೊಕ್ಕಡ ಮೂಲಕ ರಥಯಾತ್ರೆ ಧರ್ಮಸ್ಥಳ ತಲುಪಲಿದೆ. ಧರ್ಮಸ್ಥಳದಲ್ಲಿ ನೇತ್ರಾವತಿ ತೀರ್ಥ ಸಂಗ್ರಹಿಸಿ ಪೂಜೆ ನಡೆಯಲಿದೆ. ಬಳಿಕ ಸಂಜೆ ಸಾರ್ವಜನಿಕ ಸಭೆ ನಡೆಯಲಿದೆ. ಹೀಗೆ ಇಂದಿನಿಂದ ಆರಂಭಗೊಂಡು ಡಿಸೆಂಬರ್ 12ರಂದು ಕಟೀಲ್ನಲ್ಲಿ ರಥಯಾತ್ರೆ ಸಮಾರೋಪಗೊಳ್ಳಲಿದೆ. ಕುಮಾರಧಾರ, ನೇತ್ರಾವತಿ, ಫಲ್ಗುಣಿ, ಶಾಂಭವಿ, ನಂದಿನಿಯ ತೀರ್ಥಗಳನ್ನು ಸಂಗ್ರಹಿಸಿ ಸುಬ್ರಹ್ಮಣ್ಯ, ಧರ್ಮಸ್ಥಳ, ಉಪ್ಪಿನಂಗಡಿ, ಪೊಳಲಿ, ಕದ್ರಿ, ಬಪ್ಪನಾಡು, ಕಟೀಲು ಕ್ಷೇತ್ರಗಳಲ್ಲಿ ಅಭಿಷೇಕ ಮಾಡುವ ಮೂಲಕ ಜನಜಾಗೃತಿಯ ರಥಯಾತ್ರೆ ಸಾಗಲಿದೆ. ಎಸ್ಸಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಸುಬ್ರಹ್ಮಣ್ಯ ಪ್ರತಿನಿಧಿ ಪ್ರಕಾಶ. ಪ್ರಕಾಶ್, ನೇತ್ರಾವತಿ ಉಳಿಸುವ ಪಣದೊಂದಿಗೆ ಪಂಚತೀರ್ಥ ಸಪ್ತಕ್ಷೇತ್ರ ರಥಯಾತ್ರೆ ಹಮ್ಮಿಕೊಂಡಿರುವಂತದ್ದು, ಸುಬ್ರಹ್ಮಣ್ಯದಲ್ಲಿ ಇವತ್ತು ರಥಯಾತ್ರೆಗೆ ಚಾಲನೆ ಕೂಡ ಸಿಕ್ಕಿದೆ. ಯಾವ ರೀತಿಯಲ್ಲಿ ಕಾರ್ಯಕ್ರಮ ನಡೆಯಿತು, ಸುಮಾರು ಎಷ್ಟು ಮಂದಿ ಭಾಗಿಯಾಗಿದ್ರು ಅಂತ? ಏನು ಎತ್ತಿನೊಳೆ ಯೋಜನೆ ವಿರುದ್ಧ ಇಂದಿನಿಂದ ಕೈಗೆತ್ತಿಕೊಂಡಂತಹ ಪಂಚತೀರ್ಥ ಸಪ್ತಕ್ಷೇತ್ರ ರಥಯಾತ್ರೆಗೆ ಇಂದು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮುಂಜಾನೆಯನ್ನು ಚಾಲನೆ ದೊರಕಿದೆ. ಕುಮಾರಧಾರ ನದಿಗೆ ಗಂಗಾ ಪೂಜೆ ನಡೆಸಿ ಬಳಿಕ ನೀರನ್ನು ಮಾತೆಯರು ಸಂಗ್ರಹಿಸಿ ಬಳಿಕ ಅದನ್ನು ಕಲಶಕ್ಕೆ ತುಂಬುವುದರೊಂದಿಗೆ ಏನು ಚಾಲನೆ ದೊರಕುತ್ತದೆ. ಕಲಶಕ್ಕೆ ಕುಮಾರಧಾರದ ನದಿ ನೀರನ್ನು ತುಂಬಿಸಿದ ಬಳಿಕ ಸುಬ್ರಹ್ಮಣ್ಯ ಮಠದ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ, ಹಾಗೇನೆ ಮಾನಿಲ ಶ್ರೀ ಮೋಹನ್ದಾಸ ಸ್ವಾಮೀಜಿ, ಕನ್ಯಾಣ ಮಹಾಬಲ ಸ್ವಾಮೀಜಿ ಅವರು ಏನು ಈ ಕಲಶಕ್ಕೆ ಒಂದು ಪೂಜೆಯನ್ನು ಮಾಡ್ತಾರೆ. ಪೂಜೆ ಮಾಡಿ ಇದಕ್ಕೊಂದು ಚಾಲನೆಯನ್ನು ಕೂಡ ನೀಡ್ತಾರೆ. ಬಳಿಕ ಈ ಕುಮಾರಧಾರದಿಂದ ಏನು ದೇವಳದ ಸಮೀಪದವರೆಗೆ ಒಂದು ರಥಯಾತ್ರೆಯ ಮೆರವಣಿಗೆ ನಡೀತದೆ. ರಥಯಾತ್ರೆ ಕುರಿತು ಸಭಾ ಕಾರ್ಯಕ್ರಮ ಕೂಡ ನಡೀತದೆ. ಈ ಸಭಾ ಕಾರ್ಯಕ್ರಮದ ಬಳಿಕ ಏನು ಮಧ್ಯಾಹ್ನ ಈ ಒಂದು ರಥಯಾತ್ರೆ ಸುಬ್ರಹ್ಮಣ್ಯದಿಂದ ಆರಂಭಗೊಂಡು ಸೋಮವಾರದಂದು ಏನು ಕಟೀಲಿನಲ್ಲಿ ಈ ಒಂದು ರಥಯಾತ್ರೆ ಸಮಾಪನಗೊಳ್ಳಲಿದೆ. ಅಲ್ಲಿ ಏನ್ ನಡೀತಾ ಇದೆ, ಯಾವ ಕಾರ್ಯಕ್ರಮ ನಡೀತಾ ಇದೆ ಅಂತ? ಸದ್ಯ ಈಗ ಇದೇನು ಈ ಒಂದು ರಥಯಾತ್ರೆಯ ಒಂದು ಸಭಾ ಕಾರ್ಯಕ್ರಮ ಕೂಡ ಈ ದೇವಳದ ಸಮೀಪದ ಅಂಗಡಿಗುಡ್ಡೆ ಎಂಬಲ್ಲಿ ನಡೀತಾ ಇದೆ. ಎಸ್, ಇನ್ನು ಎಷ್ಟೊತ್ತಿಗೆ ಧರ್ಮಸ್ಥಳ ಕಡೆ ರಥಯಾತ್ರೆ ಸಾಗ್ಲಿಕ್ಕಿರುವಂತದ್ದು ಪ್ರಕಾಶ್? ಏನು ಇನ್ನು ಈ ಒಂದು ಸಭಾ ಕಾರ್ಯಕ್ರಮ ನಡೆದ ಬಳಿಕ ಏನು ಈ ಒಂದು ಬಂದಂತ ಈ ಒಂದು ರಥಯಾತ್ರೆಯಲ್ಲಿ ಪಾಲ್ಗೊಂಡಂತ ಸಾವಿರಾರು ಜನರಿಗೆ ಏನೊಂದು ಊಟದ ವ್ಯವಸ್ಥೆ ಇದೆ. ಬಳಿಕ ಈ ಒಂದು 3 ಗಂಟೆಗೆ ಸುಬ್ರಹ್ಮಣ್ಯದ ಈ ಒಂದು ರಥಯಾತ್ರೆ ಆರಂಭಗೊಂಡು ಇಂದು ಸಂಜೆ ವೇಳೆ ಉಜಿರೆಗೆ ತಲುಪಲಿದೆ. ಸುಮಾರು ಎಷ್ಟು ಜನ ಭಾಗಿಯಾಗಿದ್ದಾರೆ ಈ ರಥಯಾತ್ರೆಯಲ್ಲಿ, ಸುಳ್ಯ ಭಾಗದಿಂದ, ಒಂದು ಸುಬ್ರಹ್ಮಣ್ಯ ಭಾಗದಿಂದ ಅಂತ? ಸುಬ್ರಹ್ಮಣ್ಯ, ಸುಳ್ಯ ಹಾಗೂ ಪುತ್ತೂರು ವಿವಿಧ ಕಡೆಗಳಿಂದ ಸಾವಿರಾರು ಜನ ಈ ಒಂದು ರಥಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ಎಸ್, ಧನ್ಯವಾದ ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಹೋರಾಟಗಾರರಾದ ಎಂಜಿ ಹೆಗ್ಡೆ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ನಮಸ್ತೆ. ಪಕ್ಷಾತೀತವಾಗಿ ಸರ್ವಧರ್ಮದವರು ಒಗ್ಗೂಡಿಕೊಂಡು ನಡೆಸ್ತಾ ಇರುವ ಪಂಚತೀರ್ಥ ರಥಯಾತ್ರೆಗೆ ಇವತ್ತು ಚಾಲನೆ ಸಿಕ್ಕಿದೆ. ಸೊ ಪ್ರತಿಕ್ರಿಯೆ ಯಾವ ರೀತಿ ಇದೆ, ಎಷ್ಟು ಜನರು ಪಾಲ್ಗೊಂಡಿದ್ದಾರೆ ಅಂತ? ಸಾವಿರಾರು ಜನ ಸಂಖ್ಯೆ ಸೇರಿದ್ದಾರೆ. ನೇತ್ರಾವತಿ ಉಳಿಸುವ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಜಾತಿ ಜನಾಂಗ ಪಕ್ಷಗಳ ಹೊರಟಾಗಿದ್ದಾರೆ. ಇದು ಕರ್ನಾಟಕ ಸರ್ಕಾರಕ್ಕೆ ಮತ್ತು ಜಿಲ್ಲೆಯ ಇಬ್ಬರು ಎಚ್ಚರಿಕೆ ಇದೆ. ನೇತ್ರಾವತಿಯ ಎತ್ತಿನಹೊಳೆ ಯೋಜನೆಯನ್ನು ಬಿಡದಿದ್ರೆ, ನಿಲ್ಲಿಸದಿದ್ರೆ ಮುಂದಿನ ದಿನಗಳಲ್ಲಿ ಅವರ ಅಸ್ತಿತ್ವವನ್ನು ತಿರುಗಿಸಲಿಕ್ಕೆ ಜನರ ಸಂಕಲ್ಪ ಮಾಡಬೇಕಾಗುತ್ತೆ. ಅಂದ್ರೆ ಪ್ರಮುಖವಾಗಿ ಇಲ್ಲಿ ಕೇಳಬೇಕು, ಈ ರೀತಿಯ ಒಂದು ವಿಭಿನ್ನ ಕಾರ್ಯಕ್ರಮ ನಡೆಸುವುದಕ್ಕೆ ಪ್ರಮುಖ ಉದ್ದೇಶ ಏನು ಅಂತ, ಈ ರೀತಿ ಸಪ್ತ ಕ್ಷೇತ್ರಗಳಿಗೆ ಹೋಗುವಂತದ್ದು? ನೋಡಿ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಇರೋದು ಸುಬ್ರಹ್ಮಣ್ಯ, ಧರ್ಮಸ್ಥಳ ಮತ್ತು ಹಿಂದೂಗಳ ಕ್ಷೇತ್ರ ಆಗಲು, ಅದೇ ರೀತಿ ಉಳ್ಳಾಲದ ಮಸೀದಿ, ಅನೇಕ ಚರ್ಚ್ಗಳಿರ್ಬೋದು, ನಾವೆಲ್ಲರೂ ನಿಂತಿರೋದು ಆಧ್ಯಾತ್ಮಿಕ ನೆಲೆಯಲ್ಲಿ ಹೋಲಿ ಅಂತ ಏನ್ ಕರೀತಾರೆ ಅಥವಾ ತೀರ್ಥ ಅಂತ ಏನ್ ಕರೀತಾರೆ, ಆಧ್ಯಾತ್ಮಿಕ ಕೇಂದ್ರಗಳ ನೆಲೆ ಇರೋದೇ ಆಧಾರದ ಮೇಲೆ ನೇತ್ರಾವತಿ, ಶಾಂಭವಿ, ನಂದಿನಿ ಎಲ್ಲ ನದಿಗಳಾದ್ರೆ ಈಗ ನಮ್ಮ ಧರ್ಮ ಕ್ಷೇತ್ರ ಹೇಗೆ ಉಳಿತದ? ಈ ಧರ್ಮ ಕ್ಷೇತ್ರಗಳು ಉಳಿ ನೇತ್ರಾವತಿಯ ಉಳಿವಿನಲ್ಲಿ ಉಳ್ಕೊಂಡಿದೆ. ಅದಕ್ಕೋಸ್ಕರ ನಾವು ಆ ಕಾನ್ಸೆಪ್ಟ್ ಅನ್ನ ಒಂದು ಸಾಂಕೇತಿಕವಾಗಿ ಕೊಟ್ಟಿದ್ದೇವೆ. ಜೊತೆಗೆ
ಹೇಳಿ ಸರ್ ಹೇಳಿ. ಇದರ ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಸಚಿವರುಗಳಿದ್ದಾರಲ್ಲ, ಒಂದು ರಮಾನಾಥ್ ರೈಯವರು ಮತ್ತೆ ಯುಟಿ ಖಾದರ್ ಅವರು, ಅವರು ಚಿತ್ರದುರ್ಗ ಸರ್ಕಾರ ನಮ್ಮೊಟ್ಟಿಗೆ ಯಾವುದೇ ರೀತಿ ಮಾತುಕತೆ ಮಾಡಬಾರ್ದು ಅಂತ ಹೇಳಿ ಅಡ್ಡಗೋಡೆ ಮಾಡಿ ನಿಂತಿದ್ದಾರೆ. ಅವರು ಇವತ್ತು ಅರ್ಥ ಮಾಡಿಕೊಳ್ಬೇಕು, ಸಿದ್ದರಾಮಯ್ಯನವರು ನಮ್ಮೊಟ್ಟಿಗೆ ಮಾತುಕತೆ ಮಾಡಲಿಕ್ಕೆ ರೆಡಿ ಇದ್ರು ಕೂಡ ರಮಾನಾಥ್ ರೈಯವರು ಇದ್ದಾರೆ, ಯುಟಿ ಖಾದರ್ ರಮಾನಾಥ್ ರೈ ಅವರ ಸ್ವಾರ್ಥಕ್ಕೋಸ್ಕರ. ಹಾಗಾಗಿ ನಾವು ಎಚ್ಚರಿಕೆಯನ್ನು ಕೊಡ್ತೇವೆ, ಇಡೀ ಜಿಲ್ಲೆಯಲ್ಲಿ ರಥಯಾತ್ರೆ ಆಗ್ತದೆ, ಜನ ನಮ್ಮೊಟ್ಟಿಗೆ ಇದ್ದಾರೆ. ಕಳೆದ ಬಾರಿ ಏಪ್ರಿಲ್ ಅಲ್ಲಿ ಏನಾಯ್ತು, ಕುಡಿಯಲಿಲ್ಲ ಸುಬ್ರಹ್ಮಣ್ಯದಲ್ಲಿ ತೀರ್ಥ ಇರಲಿಲ್ಲ. ಈ ವರ್ಷ ಜಿಲ್ಲಾಧಿಕಾರಿ ಕೃಷಿಗೆ ನೀರು ಬಳಸಬೇಡಿ ಅಂತ ಕ್ರಿಮಿನಲ್ ಮೊಕದ್ದಮೆ ಆಗ್ತೇವೆ ಅಂತ, ಹಾಗಾದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕು ಮುಂದಿನ ವರ್ಷ? ಅಂದ್ರೆ ಎತ್ತಿನ ಹೊಳೆ ಯೋಜನೆಯನ್ನ ವಿರೋಧಿಸಿ ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಸಾಕಷ್ಟು ಹೋರಾಟಗಳನ್ನ ನೀವು ನಡೆಸಿದ್ದೀರಿ, ಆದ್ರೂ ಕೂಡ ಒಂದ್ ಕಡೆ ಕಾಮಗಾರಿ ನಡೀತಾಲೇ ಇದೆ, ಅಂದ್ರೆ ಈ ಹೋರಾಟಕ್ಕೆ ನೋಡಿ ನಿಮ್ಗೆ ಸ್ಪಷ್ಟ ಹೇಳ್ತೇನೆ. ಎತ್ತಿನ ಹೊಳೆ ಯೋಜನೆ 8 ಹಂತದ, ಅದರಲ್ಲಿ 1ನೇ ಹಂತದ ಕೆಲಸ ಆಗ್ತಾ ಇರೋದು, ಹಾಗಾಗಿ ಕೆಲಸ ಆಗಿದೆ ಹೇಳಿ ಯಾರು ತಿಳ್ಕೊ. ಒಟ್ಟು 30,000 ಕೋಟಿ ಅಂದಾಜಿನ ಪ್ರಾಜೆಕ್ಟ್, ಬರೀ 1,800 ಕೋಟಿ ಸಂಖ್ಯಾನ ಆಗಿರೋದು. ಉಳಿದ 7 ಹಂತಕ್ಕೆ ಸರ್ಕಾರದ ಇನ್ನೂ ಭೂಸ್ವಾಧೀನ ಆಗಲಿಲ್ಲ, ಕೇಂದ್ರ ಸರ್ಕಾರ ಸಿಕ್ಕಿಲ್ಲ ಪರ್ಮಿಷನ್ನು, ಹಾಗಾಗಿ ಅದು ಯೋಜನೆ ಮುಗಿದೋಗಿದೆ, ಯೋಜನೆ ಆಗಿಬಿಟ್ಟಿದೆ, ಭ್ರಮೆ ಬೇಡ. ನಾವು ಈಗ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಎಲ್ಲರೂ ಎತ್ತು ನಿಂತು ನೇತ್ರಾವತಿ ನಮ್ಮದು ಟೈಟ್ ಆಗಿ ಮಾತಾಡಿದ್ರೆ ನಮಗೆ ನೇತ್ರಾವತಿ ಉಳಿಯುವ ಎಲ್ಲ ಅವಕಾಶ ಇದೆ. ಸುಪ್ರೀಂ ಕೋರ್ಟ್ ಹಸಿರು ಪೂಜೆಗೆ ನಮ್ಮ ಪರವಾಗಿದೆ. ಖಂಡಿತ. ಇನ್ನು ಈ ರಥಯಾತ್ರೆಯಲ್ಲಿ ಬಹುಶಃ ಹಿಂದೆಂದಿಗಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಜನರು ಭಾಗವಹಿಸುವ ಸಾಧ್ಯತೆಗಳು ಬಹಳಷ್ಟು ಇದೆ, ಜನರಲ್ಲಿ ಜಾಗೃತಿ ಹೆಚ್ಚಿದೆ, ಸೊ ಮಳೆ ಕೂಡ ಇರಲಿಲ್ಲ. ಮುಸ್ಲಿಂ ಸೆಂಟ್ರಲ್ ಕಮಿಟಿ ಅವರು, ಕಾಜಿ ಅವರು ಮತ್ತು ಸಭಾದವರು ಮತ್ತು ಹಿಂದೂ ಸಂಘಟನೆಗಳ ಪರಿವಾರದವರು ಈ ಧಾರ್ಮಿಕವಾಗಿ 3 ನೆಲೆಗಳ ಬೆಂಬಲ ಇದೆ. ಜೊತೆಗೆ ಎಲ್ಲ ಜಾತಿ ಸಂಘಟನೆ, ಬಿಲ್ಲವ ಮಹಾಸಂಘ ಇರ್ಬೋದು, ಬ್ರಾಹ್ಮಣರ ಸಂಘ, GSB ಇರ್ಬೋದು, SC ST ಗಳ ಮಧು ಮೊಗವೀರ ಇರ್ಬೋದು, ಇಷ್ಟು ಕೂಡ ಇವತ್ತು ಬಂದಿದ್ದಾರೆ, ಬೇರೆ ಬೇರೆ ರೀತಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಎಸ್, ನಿಜಕ್ಕೂ ನೇತ್ರಾವತಿ ಉಳಿಸುವ ಒಂದು ಅಗತ್ಯತೆ ಖಂಡಿತವಾಗ್ಲೂ ಇದೆ. ಈ ನಿಟ್ಟಿನಲ್ಲಿ ಪಕ್ಷ ಭೇದ ಮರೆತು ಎಲ್ಲರೂ ಒಗ್ಗೂಡ್ಬೇಕಾಗಿದೆ. ಈ ನಿಟ್ಟಿನಲ್ಲಿ ನೀವೆಲ್ಲ ಹಮ್ಮಿಕೊಂಡಿರುವಂತಹ ಈ ಹೋರಾಟ ಯಶಸ್ವಿಯಾಗ್ಲಿ ಅನ್ನೋ ಒಂದು ಆಶಯವನ್ನ ನಾವು ವ್ಯಕ್ತಪಡಿಸ್ತೀವಿ ಸರ್. ಧನ್ಯವಾದ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು.